ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಈ ಬಾರಿ ರಾಜ್ಯದಲ್ಲಿ ಯಾರೂ ನಿರೀಕ್ಷೆ ಮಾಡದ ಲೋಕಸಭಾ ಅಭ್ಯರ್ಥಿ ಅಂದ್ರೆ ಅದು ಮೈಸೂರಿನ ಮಹಾರಾಜ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್. ಮೈಸೂರಿನ ರಾಜರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ, ರಾಜಕೀಯಕ್ಕೆ ಬರ್ತಾರೆ ಅಂತ ಯಾರೊಬ್ರು ಊಹೆ ಮಾಡಿರಲಿಲ್ಲ. ಅದರಲ್ಲೂ ಮೈಸೂರು ಕ್ಷೇತ್ರದಲ್ಲಿ ಸಂಸದ ಪ್ರತಾಪ್ ಸಿಂಹ ಹಲವಾರು ಅಭಿವೃದ್ಧಿ ಕಾರ್ಯ ಮಾಡಿದ್ರು. ರಾಜ್ಯದಲ್ಲಿರೋ ಎಲ್ಲಾ ಸಂಸದರಿಗೆ ಹೋಲಿಸಿಕೊಂಡ್ರೆ ಪ್ರತಾಪ್ ಸಿಂಹ ಅವರೇ ಬೆಸ್ಟ್ ಅನ್ನಬಹುದು. ಯಾಕಂದ್ರೆ ತಾವು ಯಾವೆಲ್ಲ ಕೆಲಸಗಳನ್ನ ತಮ್ಮ ಕ್ಷೇತ್ರಕ್ಕೆ ತಂದ್ವಿ, ತಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಿದ್ದೀನಿ ಅನ್ನೋದನ್ನ ಪ್ರತಾಪ್ ಸಿಂಹ ಬಿಟ್ರೆ ಮತ್ತಿನ್ಯಾರು ಇಷ್ಟು ಎದೆ ತಟ್ಕೊಂಡು ಹೇಳಿದ್ದಿಲ್ಲ. ಹೀಗಾಗಿ ಪ್ರತಾಪ್ ಸಿಂಹಗೆ ಬಿಜೆಪಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಮಾತಿತ್ತು. ಆದ್ರೆ ಅದನ್ನೆಲ್ಲ ಹುಸಿ ಮಾಡಿದ್ದು ಬಿಜೆಪಿ ಹೈಕಮಾಂಡ್. ರಾಜ್ಯ ಬಿಜೆಪಿ ನಾಯಕರು ಕೂಡ ಊಹಿಸದ ಅಭ್ಯರ್ಥಿಯಾಗಿ ಯದುವೀರ್ ಅವರಿಗೆ ಮಣೆ ಹಾಕಿದ್ರು. ಆದ್ರೆ ಕಾಂಗ್ರೆಸ್ ಮಾತ್ರ ರಾಜರ ವಿರುದ್ಧ ಸ್ಪರ್ಧೆ ಮಾಡುವುದಕ್ಕೆ ಪ್ರಬಲ ಪೈಪೋಟಿಯ ಅಭ್ಯರ್ಥಿಯನ್ನೇ ಹುಡುಕದೆ ಸ್ಥಳೀಯ ನಾಯಕ ಎಂ ಲಕ್ಷ್ಮಣ್ ಅವರನ್ನ ಕಣಕ್ಕಿಳಿಸಿದೆ. ಆದ್ರೆ ರಾಜರ ವಿರುದ್ಧ ಓಟ್ ಗಿಟ್ಟಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿದೆ. ಅದೇ ನಟಿ ರಮ್ಯಾಸ್ತ್ರ. ನಟಿ ರಮ್ಯಾರನ್ನ ರಾಜರ ವಿರುದ್ಧ ನಿಲ್ಲಿಸಲು ಕಾಂಗ್ರೆಸ್ ಹೊರಟಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಗಿರೆ, ಮೈಸೂರಿನ ಮಹಾರಾಜ ಯದುವೀರ್ ಸಂಸದರಾಗುವುದಕ್ಕೆ ಈಗಾಗಲೇ ಅಖಾಡಕ್ಕಿಳಿದಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಣೆಯಾದ ದಿನದಿಂದಲೇ ಪ್ರಚಾರ ಶುರು ಮಾಡಿದ್ದಾರೆ. ಹಳ್ಳಿ ಹಳ್ಳಿಗೂ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ. ತಾವೊಬ್ಬ ರಾಜ್ಯ ಅನ್ನೋದನ್ನು ಮರೆತು ಮತಯಾಚನೆ ಮಾಡ್ತಿದ್ದಾರೆ. ಮೈಸೂರಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿ ಮೋದಿಯನ್ನ ಮತ್ತೆ ಪ್ರಧಾನಿ ಮಾಡಿ ಅನ್ನೋ ಅಸ್ತ್ರ ಹೂಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಸಹ ಅಖಾಡಕ್ಕಿಳಿಯೋದಕ್ಕೆ ಹೊಸದೊಂದು ಅಸ್ತ್ರವನ್ನೇ ಹೂಡಿದೆ. ಮೈಸೂರಲ್ಲಿ ನಟಿ ರಮ್ಯಾರನ್ನ ಸ್ಟಾರ್ ಪ್ರಚಾರಕಿಯಾಗಿ ಮಾಡೋ ಪ್ಲಾನ್ ಮಾಡಿಕೊಂಡಿದೆ. ಈ ಹಿಂದೆ ಮಂಡ್ಯದ ಸಂಸದೆಯಾಗಿ ಸಂಸತ್ ಪ್ರವೇಶ ಮಾಡಿದವರು ನಟಿ ರಮ್ಯಾ. ನಟಿ ರಮ್ಯಾಗೆ ಮೈಸೂರು ಭಾಗದಲ್ಲಿ ತುಂಬಾನೇ ಅಭಿಮಾನಿಗಳಿದ್ದಾರೆ. ಅಲ್ಲದೆ ಯುವ ನಾಯಕಿ ಅನ್ನೋ ಹೆಸರು ಬೇರೆ ಇದೆ. ಯದುವೀರ್ ಕೂಡ ಯುವ ನಾಯಕನಾಗಿ ಗುರುತಿಸಿಕೊಳ್ಳೋ ಹುಮ್ಮಸ್ಸಿನಲ್ಲಿದ್ದಾರೆ. ಇದನ್ನ ತಡಿಬೇಕು ಅನ್ನೋ ಕಾರಣಕ್ಕಾಗಿಯೇ ರಮ್ಯಾ ಅಖಾಡಕ್ಕಿಳಿತಾ ಇರೋದು. ಮಹಾರಾಜರ ವಿರುದ್ಧ ಯಾವುದೇ ಹಗುರ ಮಾತುಗಳನ್ನಾಡಬಾರದು. ಕೇವಲ ಬಿಜೆಪಿ ಪಕ್ಷ ಮತ್ತು ಕೇಂದ್ರ ಸರ್ಕಾರದ ಕೆಲಸಗಳನ್ನ ಜನರ ಮುಂದೆ ಹೇಳುತ್ತಾ ಮತಯಾಚನೆ ಮತ್ತು ಪ್ರಚಾರ ಮಾಡುವಂತೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಆದೇಶ ಹೊರಡಿಸಿದ್ದಾರೆ. ಯಾಕಂದ್ರೆ ಮೈಸೂರು ಭಾಗದಲ್ಲಿ ಈಗಲೂ ಕೂಡ ರಾಜ ಮನೆತನಕ್ಕೆ ಒಂದೊಳ್ಳೆ ಗೌರವ ಇದೆ. ರಾಜರು ಅಂದ್ರೆ ಈಗಲೂ ಗೌರವ ಕೊಡ್ತಾರೆ. ಹೀಗಾಗಿ ರಾಜರ ಬಗ್ಗೆ ಒಂದೇ ಒಂದು ಕೆಟ್ಟದು ಮಾತನಾಡಿದ್ರು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳೋದು ಗ್ಯಾರಂಟಿ. ಇದೇ ಕಾರಣಕ್ಕೆ ರಾಜರ ಬಗ್ಗೆ ಏನೂ ಮಾತನಾಡಬೇಡಿ, ಕೇವಲ ಬಿಜೆಪಿ ವಿರುದ್ಧ ಅಷ್ಟೇ ನಿಮ್ಮ ಮಾತು ಇರಲಿ ಅಂತ ಸಿದ್ದರಾಮಯ್ಯ ಹೇಳಿರೋದು. ಆತ್ಮೀಯರೆ, ನಟಿ ರಮ್ಯಾ ಸ್ಟಾರ್ ಪ್ರಚಾರಕಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ವರ್ಷದ ಹಿಂದೆ ನಡೆದ ವಿಧಾನಸಭಾ ಚುನಾವಣೆಯಲ್ಲೂ ಸ್ಟಾರ್ ಪ್ರಚಾರಕಿಯಾಗಿ ಮೈಸೂರು ಭಾಗದಲ್ಲಿ ಪ್ರಚಾರ ಮಾಡಿದ್ರು. ಸ್ವತಃ ಸಿಎಂ ಸಿದ್ದರಾಮಯ್ಯ ಪರವಾಗಿಯೇ ಸಿದ್ದು ಕ್ಷೇತ್ರದಲ್ಲಿ ಓಡಾಡಿದ್ರು. ಇವರ ಜೊತೆಗೆ ಸಚಿವ ಮಹದೇವಪ್ಪ, ಧ್ರುವ ನಾರಾಯಣ್ ಪರವಾಗಿಯೂ ಮೋಹಕತಾರೆ ರಮ್ಯಾ ಪ್ರಚಾರ ನಡೆಸಿದ್ರು. ರಮ್ಯಾ ಯಾರೆಲ್ಲರ ಪರವಾಗಿ ಪ್ರಚಾರ ಮಾಡಿದ್ರು ಅವರೆಲ್ಲ ಗೆದ್ದು ಬಂದಿದ್ರು. ಹೀಗಾಗಿ ಮೈಸೂರಲ್ಲಿ ಯದುವೀರ್ ವಿರುದ್ಧ ಪ್ರಚಾರ ಮಾಡೋದಕ್ಕೆ ರಮ್ಯಾನೇ ದಿ ಬೆಸ್ಟ್ ಅಂತ ಕಾಂಗ್ರೆಸ್ ನಾಯಕರು ತೀರ್ಮಾನ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಟಿ ರಮ್ಯಾ ಕಾಂಗ್ರೆಸ್ ಅಭ್ಯರ್ಥಿ ಪರ ಮೈಸೂರಲ್ಲಿ ಪ್ರಚಾರ ಮಾಡಲಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.